नमस्कार वीक्षकरे नीवु नोड्ता इद्दीरा केकेटि न्यूज़ नानु विजय ई क्षेत्रदिंद नन्न प्रवास प्रारंभ आगिदे इळकल्लिंद प्रारंभ आगिदे ओट्टु ई ओंदु प्रथम हंतदल्लि नावु 150 विधानसभा क्षेत्रगळन्नु पूर्ण माड्तीवि ಈ ತಿಂಗಳಿಂದ ಪ್ರಾರಂಭ ಆಗಿರತಕ್ಕಂತದ್ದು ಬೇರೆ ಬೇರೆ ಕಾರಣ ದಸರಾ ದೀಪಾವಳಿ ಇರೋದ್ರಿಂದ ಎಲ್ಲ ಕ್ಷೇತ್ರಗಳನ್ನ ನಾವು ಹಂತ ಹಂತವಾಗಿ ಮುಗಿಸ್ತೀವಿ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಬೊಮ್ಮಯ್ಯ ಅವರ ನೇತೃತ್ವದಲ್ಲಿ ಬಹಳ ಅದ್ಭುತವಾಗಿರತಕ್ಕಂತ ಕಾರ್ಯವನ್ನು ಮಾಡ್ತಾ ಇದೆ ರೈತ ವಿದ್ಯಾನಿಧಿಯನ್ನ ದೇಶದಲ್ಲೇ ಮೊದಲ ಬಾರಿಗೆ ಘೋಷಣೆ ಮಾಡೋದರ ಮುಖಾಂತರವಾಗಿ ರೈತರ ಪರವಾಗಿರತಕ್ಕಂತ ಯೋಜನೆಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದೆ ಕಿಸಾನ್ ಸಮ್ಮಾನ್ ಯೋಜನೆ ಏನು ಕೇಂದ್ರದಿದೆ ಅದಕ್ಕೆ 4000 ರೂಪಾಯಿಗಳನ್ನು ಹಾಕೋದ್ರ ಮುಖಾಂತರ ಇನ್ನಷ್ಟು ರೈತರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಕಾರ್ಯಗಳನ್ನು ನಮ್ಮ ಸರ್ಕಾರ ಮಾಡಿದೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 75 ಯೂನಿಟ್ ವರೆಗೆ ಉಚಿತವಾಗಿರತಕ್ಕಂತ ವಿದ್ಯುತ್ ಕೊಡತಕ್ಕಂತ ಕಾರ್ಯ ಮೊನ್ನೆ ಪೌರ ಕಾರ್ಮಿಕರಿಗೆ ಪೂರ್ಣವಾಗಿ ಹೊಸದಾಗಿರತಕ್ಕಂತ ಯೋಜನೆ ಮುಖಾಂತರ ಅವರೆಲ್ಲರನ್ನ ಸುಮಾರು 26000 ಜನ ಪೌರ ಕಾರ್ಮಿಕರನ್ನ ನೇರ ಸರ್ಕಾರಕ್ಕೆ ನೌಕರರಾಗಿ ಪರಿಗಣನೆ ಮಾಡಿರತಕ್ಕಂತದ್ದು ಇವತ್ತು ದೇಶದಲ್ಲೇ ಮಾದರಿಯಾಗಿ ಹೈನುಗಾರಿಕೆಗೆ ವಿಶೇಷವಾಗಿರತಕ್ಕಂತ ಬ್ಯಾಂಕ್ ತೆರೆಯುವಂತ ನಿರ್ಧಾರ ನೆರೆ ಬಂದಿರತಕ್ಕಂತ ಸಂದರ್ಭದಲ್ಲಿ ನೆರೆಯಲ್ಲಿ ಮನೆ ಕಳ್ಕೊಂಡವರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಟ್ಟಿರತಕ್ಕಂತದ್ದು ನೇಕಾರರ ಸಾಲಮನ್ನ ಮಾಡಿರತಕ್ಕಂತ ಹೀಗೆ 16 ಯೋಜನೆಗಳ ಮುಖಾಂತರ ಸರ್ಕಾರ ಇವತ್ತು ಜನರ ಮನೆ ಬಾಗಿಲಿಗೆ ಸರ್ಕಾರ ಮನೆ ಮನೆಗೆ ಸರ್ಕಾರ ಹೋಗ್ತಾ ಇದೆ ಕಾರಣಕ್ಕಿಲ್ಲ ನಾವು ಮುಂದೆ 5 ವರ್ಷಗಳನ್ನು ಪೂರ್ತಿ ಮಾಡಿ ಬೊಮ್ಮಯ್ಯವರು 5 ವರ್ಷ ಪೂರ್ತಿ ಮಾಡಿ ಸನ್ಮಾನ್ಯ ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಬೊಮ್ಮಯ್ಯವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ಮತ್ತೆ ನಾವು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತೀವಿ ಸಿದ್ದರಾಮಯ್ಯವರ ಬಗ್ಗೆ ನೀವು ಹೇಳ್ತೀರಿ ಸಿದ್ದರಾಮಯ್ಯವರು ಹೇಳ್ತಾರೆ ಬಿಜೆಪಿಗೆ ನನ್ನನ್ನು ಕಂಡ್ರೆ ಭಯ ಇದೆ ಹಿಂಗಾಗಿ ನನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ನೋಡಿ ಸಿದ್ದರಾಮಯ್ಯನನ್ನು ಕಂಡ್ರೆ ಭಯ ಯಾರಿಗೆ ಆಗಬೇಕು ಹೇಳಿದ್ರೆ ಡಿಕೆಶಿಗೆ ಆಗಬೇಕು ಸಿದ್ದರಾಮಯ್ಯನನ್ನು ಕಂಡ್ರೆ ಭಯ ಯಾರಿಗೆ ಆಗಬೇಕು ಅಂತ ಹೇಳಿದ್ರೆ ಖರ್ಗೆ ಅವರಿಗೆ ಆಗಬೇಕು ಸಿದ್ದರಾಮಯ್ಯನನ್ನು ಕಂಡ್ರೆ ಭಯ ಯಾರಿಗೆ ಆಗಬೇಕು ಹೇಳಿದ್ರೆ ಪರಮೇಶ್ವರಿಗೆ ಆಗಬೇಕು ನಾವು ಇವರು ಬೇಡಿ ಇವರು ಮುತ್ತಾತ ನೆಹರು ಜೊತೆ ಹೋರಾಟ ಮಾಡಿ ಬಂದವರು ಯಾಕೆ ಭಯ ಪಡಬೇಕು ಎಲ್ಲರನ್ನೂ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಆಗಿದೆ ಸಿದ್ದರಾಮಯ್ಯ ಮುಂದಿನ ಚುನಾವಣೆಯಲ್ಲಿ ರಾಜಕೀಯ ಸನ್ಯಾಸ ತಗೊಳ್ಳೋ ಪರಿಸ್ಥಿತಿ ಬರುತ್ತೆ ಅದನ್ನು ಮಾಡಿಸ್ತೀವಿ ಸರಿ ಕಾಂಗ್ರೆಸ್ ಯಾಕೆ ಬಿಜೆಪಿ ಪಕ್ಷಕ್ಕೆ ಅವರ ಎಸ್‌ಪಿಪಿ ಆಗಿರಬಹುದು ಪಿಎಫ್ಐ ಆಗಿರಬಹುದು ಅವರನ್ನ ಆ ಸಂಘಟನೆಯನ್ನ ಬ್ಯಾನ್ ಮಾಡುವಂತ ಶಕ್ತಿ ನೋಡಿ ಶಕ್ತಿ ಇದೆ ನೋಡಿ ಒಂದು ರಾಜ್ಯದಲ್ಲಿ ಬ್ಯಾನ್ ಮಾಡಿದ್ರು ತಕ್ಷಣ ನ್ಯಾಯಾಲಯಕ್ಕೆ ನ್ಯಾಯಾಲಯದ ಮುಂದೆ ಹೋಗುತ್ತೆ ಅದಕ್ಕಾಗಿ ಪೂರ್ಣವಾಗಿರತಕ್ಕಂತ ದಾಖಲೆ ಪೂರ್ಣವಾಗಿರತಕ್ಕಂತ ಮಾಹಿತಿ ಮತ್ತು ಪೂರ್ಣವಾಗಿರತಕ್ಕಂತ ಅಂಕಿಅಂಶಗಳು ಬೇಕು ಅದನ್ನು ಇವತ್ತು ಸಂಗ್ರಹ ಮಾಡ್ತಾ ಇದೆ ಪೂರ್ಣವಾಗಿರತಕ್ಕಂತ ಅವರ ಭಯೋತ್ಪಾದನಾ ಚಟುವಟಿಕೆ ಇಟ್ಕೊಂಡು ನಿಷೇಧ ಆಗಬೇಕು ಮತ್ತು ಅದು ಒಂದು ಅದು ಪಾರ್ಟಿ ಒಂದು ರಾಜಕೀಯ ಪಾರ್ಟಿ ಚುನಾವಣೆ ಆಗೋ ಅದನ್ನು ಗಮನಿಸ್ತಾ ಇರಬೇಕು ಸರ್ ಈಗ ನಿಮ್ಮ ವೇಗ ಮತ್ತು ಚುನಾವಣೆ ತಾಳಿ ಮಾಡಿದ್ರೆ ನೋಡಿ ಅರ್ಕಾವತಿ ತನಿಖೆಯನ್ನು ನಾವು ಪೂರ್ಣ ಮಾಡಿಸ್ತೀವಿ ಆಗ ಬಹಿರಂಗ ಆಗುತ್ತೆ ಯಾರೆಲ್ಲ ಒಳಗೆ ಹೋಗ್ತಾರೆ ಅಂತ ಸರ್ ಈಗ ನೀವು ಹೇಳಿದ್ದೇನೆ ಮುಂಚೆನೇ ಲೋಕಾಯುಕ್ತ ನೋಡಿ ಯಾರ್ಯಾರು ಈ ಹಗರಣಗಳಲ್ಲಿದ್ದಾರೋ ಎಲ್ಲರೂ ಜೈಲಿಗೆ ಹೋಗ್ತಾರೆ ಕಾದು ನೋಡಿ ಲೋಕಾಯುಕ್ತ ಲೋಕಾಯುಕ್ತ ಮುಖಾಂತರವಾಗಿ ಯಾವ್ಯಾವ ಕೇಸುಗಳಲ್ಲಿ 52 ಕೇಸ್ ಇದೆ ಅದೆಲ್ಲ ಹೊರ ಬರ್ತದೆ ಅರ್ಕಾವತಿಯನ್ನ ನ್ಯಾಯಾಲಯದ ಮುಖಾಂತರ ಹೋಗ್ತೀವಿ ನಾವು ನಾವು ಎಲ್ಲಾ ತನಿಖೆಯನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀವಿ ಅಧಿಕಾರಿಗಳನ್ನ ಸೃಷ್ಟಿ ಮಾಡುತ್ತೆ ಗೊಂದಲಗಳನ್ನ ಸೃಷ್ಟಿ ಮಾಡುತ್ತೆ ಹಾಗಾಗಿ ಇವತ್ತು ಅದೇ ಕಾರಣವನ್ನ ಇಟ್ಕೊಂಡಿದೆ ಇವತ್ತು ಎನ್ಐಎ ತನಿಖೆಗಳು ಆಗ್ತಾ ಇದ್ದಾವೆ ಕೆಎಫ್ಡಿ ಎಸ್‌ಟಿಪಿಐ ಅದರ ಭಯೋತ್ಪಾದನಾ ನೀತಿಗಳೇನಿದ್ದಾವೆ ಹೊರಬರ್ತಾ ಇದೆ ಸ್ಪಷ್ಟವಾಗಿ ಇದರ ಹಿಂದೆ ಯಾರ್ಯಾರಿದೆ ಅದನ್ನು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡುತ್ತೆ ಮತ್ತು ಬಂಧಿಸುತ್ತೆ ಯಾವುದೇ ಭಯ ಇಲ್ಲದ ರೀತಿಯಲ್ಲಿ ಇವರನ್ನು ಯಾಕೆ ಇದು ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಇವತ್ತು ಅತಿ ಹೆಚ್ಚು ಪ್ರಕರಣಗಳು ಕರ್ನಾಟಕದಲ್ಲಿ ಆಗಿದೆ ಅತಿ ಹೆಚ್ಚು ಜನರ ಬಂಧನ ಕರ್ನಾಟಕದಲ್ಲಿ ಆಗಿದೆ ಯಾಕೆ ಹೇಳಿದ್ರೆ ಸಿದ್ದರಾಮಯ್ಯನ ಕಾಲಘಟ್ಟದಲ್ಲಿ ಮಾಡಿರುವ ತಪ್ಪು ನೀತಿ 2000 ಜನರನ್ನು ಆಗ ಜೈಲಿಂದ ಬಿಡುಗಡೆ ಮಾಡಿದರು ಇವರೆಲ್ಲರೂ ಆಗ ಜೈಲಲ್ಲಿ ಇರ್ತಿದ್ರೆ ಈ ಕೇಸ್ಗಳಾಗ್ತಿರಲಿಲ್ಲ ಎಲ್ಲ ಘಟನೆಗಳಿಗೆ ಕಾಂಗ್ರೆಸ್ಸೇ ಕಾರಣ ಸಿದ್ದರಾಮಯ್ಯನ ಕಾರಣ ಇವತ್ತು ಭಯೋತ್ಪಾದನೆ ಜಾಸ್ತಿ ಆಗಲಿಕ್ಕೆ ಸಿದ್ದರಾಮಯ್ಯ ನಮ್ಮ ರಾಜ್ಯದಲ್ಲಿ ಕಾರಣ ಆದರೆ ನಮ್ಮ ಸರ್ಕಾರ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಂಡಿದೆ ಇಂಥ ಭಯೋತ್ಪಾದನಾ ಕೃತ್ಯ ರಾಷ್ಟ್ರ ವಿರೋಧಿ ಕೃತ್ಯ ಮತ್ತು ಹಿಂಸಾತ್ಮಕವಾಗಿರತಕ್ಕಂಥ ಚಳವಳಿಗೆ ವಿರುದ್ಧ ನಮ್ಮ ಸರ್ಕಾರ ಇದೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುತ್ತೆ ಯಾರೇ ದೊಡ್ಡವರು ಇದ್ದರೂ ಅದನ್ನು ಬಂಧಿಸುತ್ತೆ ಮತ್ತು ಎನ್ಐಎ ಪೂರ್ಣವಾಗಿರತಕ್ಕಂಥ ಸ್ವಾತಂತ್ರ್ಯವನ್ನು ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೊಟ್ಟಿದೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಹಣ ಮಾಡಿ ನೀವು ಸರ್ಕಾರ ನಡೆಸಿದಿರಿ ಒಂದು ಡ್ರಗ್ ಮಾಫಿಯಾ ಇನ್ನೊಂದು ಸ್ಯಾಂಡ್ ಮಾಫಿಯಾ
ರಾಜ್ಯದ ಸ್ಯಾಂಡ್ ಮಾಫಿಯಾದ ಹಣದಲ್ಲೇ ಸಿದ್ದರಾಮಣ್ಣ ಸರ್ಕಾರ ನಡೆಸಿದ್ರು, ಡ್ರಗ್ ಮಾಫಿಯಾದ ಹಣದಲ್ಲೇ ಸಿದ್ದರಾಮಣ್ಣ ಸರ್ಕಾರ ನಡೆಸಿದ್ರು. ಇವತ್ತು ನಮ್ಮ ಸರ್ಕಾರ ಬಂದ ತಕ್ಷಣ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಡ್ರಗ್ಗಿನ ಪೂರ್ಣ ಹೊರಗೆ ಹಾಕುವಂಥ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದರು. ಎಷ್ಟೇ ಪ್ರತಿಷ್ಠಿತ ವ್ಯಕ್ತಿಗಳಿದ್ರು ಅದನ್ನು ಜೈಲಿಗೆ ಹಾಕುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಸ್ಯಾಂಡನ್ನು ಇವತ್ತು ಅದಕ್ಕೆ ಹೊಸದಾಗಿರ್ತಕ್ಕಂತಹ ಒಂದು ಆ್ಯಕ್ಟ್ಗಳನ್ನು ತರೋದ್ರ ಮುಖಾಂತರ ಸ್ಯಾಂಡ್ ಮಾಫಿಯಾವನ್ನು ನಿಯಂತ್ರಣ ಮಾಡುವಂಥ ಪ್ರಯತ್ನ ಇವತ್ತು ನಮ್ಮ ಸರ್ಕಾರದಿಂದ ಆಗ್ತದೆ. ಇವತ್ತು ಹಾಗಾಗಿ ಕಾಂಗ್ರೆಸ್ ದಿಕ್ಕು ತಪ್ಪಿ ದಾರಿ ತಪ್ಪಿ ಮತ್ತು ಮುಂದಿನ ಚುನಾವಣೆಯಲ್ಲಿ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥ ರಾಜಕಾರಣದಿಂದ ಅವರೊಳಗಿನ ಜಗಳ ಅವರೊಳಗಿನ ಬೀದಿ ಕಾಳಗ ಇದನ್ನು ಮುಚ್ಚಿ ಹಾಕುವುದಕ್ಕೋಸ್ಕರ ಭ್ರಷ್ಟಾಚಾರ 40% ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಜನ ಇದನ್ನು ತಿರಸ್ಕಾರ ಮಾಡಿದ್ದಾರೆ. ಸ್ವಾಮಿ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬೇಲ್ನಲ್ಲಿ ಯಾಕಿದ್ದಾರೆ, ನಿಮ್ಮ ಉಪಾಧ್ಯಕ್ಷರು ಯಾಕೆ ಬೇಲ್ನಲ್ಲಿದ್ದಾರೆ, ವಾದ್ರಾ ಯಾಕೆ ಬೇಲ್ನಲ್ಲಿದ್ದಾರೆ, ನಿಮ್ಮ ರಾಜ್ಯದ ಇಡಿಗೆ ತನಿಖೆಗೆ ಒಳಗಪಟ್ಟರೆ ಯಾಕೆ ಬೊಬ್ಬೆ ಹಾಕ್ತೀರಿ, ಯಾಕೆ ಸ್ಟ್ರೈಕ್ ಮಾಡ್ತೀರಿ, ನೀವು ಗಲಾಟೆ ಮಾಡ್ತೀರಿ, ಇಡಿ ತನಿಖೆ ಮಾಡಿದರೆ ನೀವು ಗಲಾಟೆ ಮಾಡ್ತೀರಿ, ಮೆರವಣಿಗೆ ತೆಗಿತೀರಿ. ಆದರೆ ಈ ದೇಶದ ಕಾನೂನು ಮೇಲೆ ಗೌರವ ಇಲ್ಲ ನಿಮ್ಮ ನಿಮ್ಮ ಅಧ್ಯಕ್ಷರನ್ನು ಇಡಿ ಕರೆದ್ರೆ ಅದಕ್ಕೆ ಗಲಾಟೆ ಮಾಡ್ತಾರೆ, ಮೆರವಣಿಗೆ ತೆಗಿತಾರೆ. ನಳಪಾದನ ಮೇಲೆ 1000 ಕೇಸ್ಗಳಿದ್ದಾವೆ. ಇವತ್ತು ನಿಮ್ಮದು ರಾಷ್ಟ್ರದಿಂದ ಹಿಡಿದು ರಾಜ್ಯದವರೆಗೆ ಜಿಲ್ಲೆವರೆಗೆ ಎಲ್ಲರೂ ಹಗರಣದಲ್ಲೇ ಇರತಕ್ಕಂಥವ್ರು. ಇದನ್ನು ಇಟ್ಕೊಂಡು ಇದನ್ನು ಮುಚ್ಚಿ ಹಾಕಲಿಕ್ಕೆ ಕಾಂಗ್ರೆಸ್ನ ಹಗರಣ ಬೀದಿ ಬಾಲಾಗುತ್ತೆ ಅಂತ ತಿಳ್ಕೊಂಡು ಇವತ್ತು 40% ಅಂತೇಳಿ ಸುಳ್ಳು ಹೇಳುವಂಥ ಅಪವಾದ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಅವರನ್ನು ಇಳಿಸ್ಲಿಕ್ಕೆ ನೋಡಿದ್ರು, ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟರು. ಮತ್ತು ಸಿದ್ದರಾಮಣ್ಣ ಡಿ ಕೆ ಶಿ ಅವರೊಳಗಿನ ಹೊಂದಾಣಿಕೆ ಆಗದ ಕಾರಣ ಬೀದಿ ಜಗಳ ಜಾಸ್ತಿ ಆಗುತ್ತೆ ಹೇಳೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸನ್ನು ಜನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳೋ ಕಾರಣಕ್ಕೋಸ್ಕರ ಈ ರೀತಿಯ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಒಂದು ನಾಟಕ ಮಾಡ್ತಾ ಇದೆ, 40% ಸರ್ಕಾರ 40% ಸರ್ಕಾರ. ನಾನು ಅದಕ್ಕೆ ಹೇಳಿದ್ದೇನೆ, ನೋಡಿ, ಕಾಂಗ್ರೆಸ್ ಆಡಳಿತ ಇದ್ದಾಗ ನೀವು ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಲೋಕಾಯುಕ್ತವನ್ನೇ ಮುಗಿಸಿದವು, ಲೋಕಾಯುಕ್ತವನ್ನು ಮುಗಿಸಿದ್ರೆ ಇಲ್ಲಾದ್ರೆ ಸಿದ್ದರಾಮಣ್ಣ ಆಗಲೇ ಜೈಲಿಗೆ ಹೋಗ್ತಿದ್ರು. ಇವತ್ತು ನಾವು ಲೋಕಾಯುಕ್ತವನ್ನು ತೆಗೆದಿದ್ದೇವೆ, ಓಪನ್ ಮಾಡಿದ್ದೇವೆ. ಏನು 40% ಇದ್ದಾ, ನೀವು ಪೂರ್ತಿಯಾಗಿರ್ತಕ್ಕಂಥ ದಾಖಲೆ ಇಟ್ಕೊಂಡು ಲೋಕಾಯುಕ್ತಕ್ಕೆ ಹೋಗಿ, ಯಾಕೆ ಸುಳ್ಳು ಹೇಳ್ತಾರೆ, ಯಾವುದಕ್ಕೂ ದಾಖಲೆ ಕೊಡ್ತಾ ಇಲ್ಲ. ಬೇಸಿಎಂ ನಾವು ಹೇಳ್ತೀವಿ, ಎಲ್ಲಿಯಾದರೂ ಒಂದು ಉದಾಹರಣೆ ಕೊಡಿ ಮುಖ್ಯಮಂತ್ರಿಗಳ ಬಗ್ಗೆ, ಯಾಕೆ ಸುಳ್ಳು ಹೇಳ್ತಾರೆ. ಇದೆ ರಾಜ್ಯದಲ್ಲಿ ಒಂದು ಗೌರವ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ, ರಾಜಕಾರಣದಲ್ಲಿ ಒಂದು ಮೌಲ್ಯ ಇದೆ, ಆ ಮೌಲ್ಯವನ್ನು ಅಪಮೌಲ್ಯ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಸಿದ್ದರಾಮಣ್ಣನ ಭ್ರಷ್ಟಾಚಾರ ಇಷ್ಟಿತ್ತು, ಅರ್ಕಾವತಿ ಹಗರಣ ಈಗ ನಾವು ತೆಗಿತೇವೆ. ನಾವು ಈಗ ದಾಖಲೆಗಳ ರೆಡಿ ಮಾಡಿದ್ವಿ. ಎಲ್ಲಿವರೆಗೆ ಇದ್ದರು ಅಂತ ಹೇಳಿದ್ರೆ ಸಿದ್ದರಾಮ್ ಹೇಳ್ತಾರೆ, ಯಾಕೆ ನೀವು 3 ವರ್ಷಕ್ಕಾದ್ರಿ, 3 ವರ್ಷ ಯಾಕಾದ್ರಿ. ಆ ಹಿಂದೆ 5 ವರ್ಷ ಇದ್ದಾಗ ನೀವು ದಾಖಲೆಗಳನ್ನು ಕದ್ದು ಒಳಗಿಟ್ಟಿದ್ದೀರಿ, ಮುಚ್ಚಿ ಒಳಗಿಟ್ಟಿದ್ದಾರೆ. ದಾಖಲೆಗಳನ್ನು ಇವತ್ತು ಹುಡುಕ್ಲಿಕ್ಕೆ ನಮಗೆ ತುಂಬ ಕಷ್ಟ ಇದೆ. ಅರ್ಕಾವತಿ ಒಂದಲ್ಲ, ಹಾಸ್ಟೆಲ್ಗಳ ದಿಂಬಿನಲ್ಲಿ ಲೂಟಿ ಮಾಡಿದರು, ಹಾಸಿಗೆಯಲ್ಲಿ ಲೂಟಿದ್ರು, ಬೆಡ್ಶೀಟಲ್ಲಿ ಲೂಟಿದ್ರು, ಶಾಲೆಗೆ ಕೊಡುವಂಥ ಮಕ್ಕಳ ಮೊಟ್ಟೆಯಲ್ಲಿ ಹಗರಣವನ್ನು ಮಾಡಿದ್ದಾರೆ. ಇವತ್ತು ಎರಡು ಏನು PSI ಹಗರಣ ಇದೆ, ಇದು ಇವರ ಕಾಲದಲ್ಲೇ ಆಗಿರುವಂಥದ್ದು. ತನಿಖೆ ಮಾಡಲಿಕ್ಕೆ ಅವರಿಗೆ ಧೈರ್ಯ ಇರಲಿಲ್ಲ. ಇವತ್ತು ನಾವು DIG ರ್ಯಾಂಕಿನ ಒಬ್ಬ ಅಧಿಕಾರಿಯನ್ನು ಜೈಲಿಗೆ ಹಾಕಿದ್ದೇವೆ, ತನಿಖೆಯನ್ನು ಪೂರ್ಣ ಮಾಡ್ತೀವಿ. ನಾವು ಶಿಕ್ಷಕರ ನೇಮಕಾತಿಯಲ್ಲೂ ಅವ್ಯವಹಾರಗಳು ನಡೀತೀವಿ, ಇವತ್ತು ಆ ತನಿಖೆಯನ್ನು ಪೂರ್ಣ ಮಾಡ್ತೀವಿ. ನಾವು ಹೇಳಿದ್ರೆ ನಾವು ಬಂದ ಮೇಲೆ ತನಿಖೆಗಳನ್ನು ಪೂರ್ಣ ಮಾಡಿ ಪಾರದರ್ಶಕವಾಗಿರ್ತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ತರ್ತೀವಿ. ನೀವು ಯಾಕೆ ಮಾಡಲಿಲ್ಲ, ಲೋಕಾಯುಕ್ತ ಯಾಕೆ ಬಂದ್ ಮಾಡಿದ್ರಿ? ಯೋಜನೆಗಳು ನಮ್ಮ ಸರ್ಕಾರ ಇವತ್ತು ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿ ತಂದಿರ್ಬೋದು, ಮತಾಂತರ ನಿಷೇಧ ಕಾನೂನನ್ನು ಜಾರಿ ತಂದಿರುವಂಥದ್ದು, ಆಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿ ಮಾಡೋದಕ್ಕೆ 100 ಕೋಟಿ ರೂಪಾಯಿಗಳನ್ನು ತೆಗೆದಿಟ್ಟಿರುವಂಥದ್ದು, ಬಸವಣ್ಣನ ನಾಡಿನಲ್ಲಿ ಬಸವ ಏನೋ ಅನುಭವ ಮಂಟಪ ಇದೆ, ಇದಕ್ಕೆ 500 ಕೋಟಿ ರೂಪಾಯಿಗಳನ್ನು ಕೊಡುವಂಥ ಕಾರ್ಯಗಳು, ಈ ಎಲ್ಲ ಕಾರ್ಯದಿಂದ ನಾವೇನು ಹೇಳಿದ್ದೇವೋ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಪೂರ್ಣ ಮಾಡುವಂಥ ನಿಟ್ಟಿನಲ್ಲಿ ಬೊಮ್ಮಾಯಿ ಸರ್ಕಾರ ಒಂದು ಅದ್ಭುತವಾಗಿರತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ಜನಮಾನಸದಲ್ಲಿ ಬೊಮ್ಮಾಯಿ ಬಗ್ಗೆ, ಯಡಿಯೂರಪ್ಪರ ಬಗ್ಗೆ, ಬೊಮ್ಮಾಯಿಯವರು ಮಾಡಿರುವ ಸಾಧನೆಗಳು, ಯಡಿಯೂರಪ್ಪನವರು ಕೊಟ್ಟಿರುವಂಥ ಯೋಜನೆಗಳು, ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂತಹ ವಾತಾವರಣ ಇದೆ. ಇದಕ್ಕೆ ಉದಾಹರಣೆ, ಮೊನ್ನೆ ಮಂಗಳೂರಿನಲ್ಲಿ ನರೇಂದ್ರ ಮೋದಿಯವರು ಬಂದಿರುವಾಗ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತ ಇರ್ಬೋದು, ಚಿಕ್ಕಬಳ್ಳಾಪುರದಲ್ಲಿ ನಡೆದಿರತಕ್ಕಂಥ ನಮ್ಮ 2-3 ವರ್ಷದ ನೋಡ್ರಿ, ಕಾದು ನೋಡಿ. ಇವತ್ತು ಆರ್ಥಿಕವಾಗಿರ್ತಕ್ಕಂಥ ಸ್ಥಿತ್ಯಂತರ ಭಾರತದಲ್ಲಿದೆ, ಕುಸಿತ ಆಗಲಿಲ್ಲ.
ಜಿ ಡಿ ಪಿ ಎಲ್ಲವೂ ಜಾಸ್ತಿ ಆಗ್ತದೆ. ಜಗತ್ತಿನ ಬೇರೆ ಬೇರೆ ಮಾರುಕಟ್ಟೆಗಳನ್ನ ನೋಡಿ, ಇವತ್ತು ಶ್ರೀಲಂಕಾ ಏನಾಗಿದೆ, ಪಾಕಿಸ್ತಾನ ಏನಾಗಿದೆ, ಬಾಕಿ ಉಳಿದಂಥ ದೇಶಗಳು ಏನಾಗ್ತಾ ಇದ್ದಾವೆ, ಅದರ ಮಧ್ಯೆ ಭಾರತ ಹೇಳ್ತಾ ಇದೆ. ಸ್ವಲ್ಪ ಹತ್ತು ವರ್ಷ ಕಾದು ನೋಡಿ. ನೀ 75 ವರ್ಷದಲ್ಲಿ 60 ವರ್ಷ ಆಳ್ವಿಕೆ ಮಾಡಿದ್ರಲ್ಲ, ಭಾರತವನ್ನು ಭಿಕ್ಷುಕರ ರಾಷ್ಟ್ರ ಅಂತ ಮಾಡಿದ್ರಲ್ಲ, ಭಾರತವನ್ನು ಸಾಲಗಾರ ರಾಷ್ಟ್ರ ಅಂತ ಮಾಡಿದ್ರಲ್ಲ, ಭಾರತವನ್ನು ಇವು ಹಾವಾಡಿಗರ ದೇಶ ಅಂತ ಮಾಡಿದ್ರಲ್ಲ, ಇವತ್ತು ನರೇಂದ್ರ ಮೋದಿ ದೇಶವನ್ನು ಜಗದ್ವಂದ್ಯ ಭಾರತ ಮಾಡ್ತಾ ಇದ್ದಾರೆ, ಜಗತ್ತಿನ ಅನಿವಾಸಿ ಭಾರತೀಯರ ಜೊತೆ ಎದೆ ತಟ್ಟಿ ನಿಲ್ಲುವ ಹಾಗೆ ಮಾಡಿದ್ದಾರೆ. ಒಂದು 10 ವರ್ಷ ಕಾದು ನೋಡಿ, ಸುಮ್ಮನೆ ಇರಿ ನೀವು. ಧನ್ಯವಾದ. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆಕೆಟಿ ನ್ಯೂಸ್. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತದನ್ನು ಮರಿಬೇಡಿ. ಧನ್ಯವಾದಗಳು.